SSP ಸ್ಕಾಲರ್ಶಿಪ್ ಈಗ ಮೊದಲ ಹಂತದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಈಗಾಗಲೇ ಸ್ಕಾಲರ್ಶಿಪ್ಪನ್ನು ಬಿಡುಗಡೆ ಪ್ರಕ್ರಿಯೆ ಆರಂಭಗೊಂಡಿದೆ. ನೀವು ಕೂಡ ನಿಮಗೆ ಸ್ಕಾಲರ್ಶಿಪ್ ಬಂದಿದೆಯಲ್ಲ ಒಂದ್ಸಲ ಚೆಕ್ ಮಾಡಿ, ನಿಮಗೆ ಈಗಾಗಲೇ ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಎಂಬುದನ್ನು ನಾವು ತಿಳಿಸಿದ್ದೇವೆ. ಈಗ ಮತ್ತೊಂದ್ಸಲ ನಾವು ನಿಮಗೆ ತಿಳಿಸ್ಕೊಡ್ತೇವೆ ನೋಡಿ. ಹಾಗೆ ಇನ್ನೊಂದು ವಿಷಯ ಸ್ನೇಹಿತರೆ, ಸ್ಕಾಲರ್ಶಿಪ್ ಒಂದೇ ಸಲಕ್ಕೆ ಎಲ್ಲರಿಗೂ ಬರೋದಿಲ್ಲ, ಅದು ಹಂತ ಹಂತವಾಗಿ ಬರುತ್ತೆ. ಹಾಗೆ ಯಾರೋ ಬಂದಿದೆ ಅಂತ ಮಾತ್ರ ನಮಗೆ ಬಂದಿಲ್ಲ ಅಂತಂದರೆ ರಿಜೆಕ್ಟ್ ಅಂತ ಅರ್ಥ ಅಲ್ಲ, ಅದು ಹಂತ ಹಂತವಾಗಿ ಎಲ್ಲರಿಗೂ ತಲುಪುತ್ತೆ ಸ್ನೇಹಿತರೆ. ಈಗ ಸ್ಕಾಲರ್ಶಿಪ್ ಸ್ಟೇಟಸನ್ನು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ನೋಡೋಣ. ನಿಮಗೆ ಈ ಪೇಜಲ್ಲಿ ಕೆಳಗಡೆ ನೀವು ಹೋದಾಗ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅಂತ ಕಾಣಿಸುತ್ತೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವಿದ್ಯಾರ್ಥಿಗಳು ಲಾಗಿನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಲಾಗಿನ್ ಆದ ಕೂಡಲೇ ಇಲ್ಲಿ ಪೇಜನ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಆಪ್ಷನ್ಸ್ ಇದ್ದಾವೆ, ಇದರಲ್ಲಿ ಚೆಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಚೆಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರ್ ಹಾಗೂ ಸ್ಟೂಡೆಂಟ್ ಐ ಡಿ ಇಲ್ಲಿ ಕೊಟ್ಟಿದ್ದಾರೆ. ಅಕಾಡೆಮಿಕ್ ಇಯರ್ 2020-21 ಬರುತ್ತೆ. ಇನ್ನು ಅಪ್ಡೇಟ್ ಆಗಿಲ್ಲ ಅಂತಂದರೆ ನಿಮಗೆ ಈ ರೀತಿ ತೋರಿಸುತ್ತೆ ಸ್ನೇಹಿತರೆ. ಇಲ್ಲಿ ವಿ ಒನ್ ತರ ಕ್ಲಿಕ್ ಮಾಡಿದ್ರೆ ಬೊನಫೈ ಡೀಟೇಲ್ಸ್ ನೋ ರೆಕಾರ್ಡ್ ಫೌಂಡ್ ಅಂತಿದೆ. ಅಕಸ್ಮಾತ್ ಅಪ್ಡೇಟ್ ಆಗಿದ್ದರೆ ನಿಮಗೆ ಡೀಟೇಲ್ಸ್ ಬರುತ್ತೆ. ತುಂಬ ಜನ ಈ ರೀತಿ ಬಂದ್ಕೊಳ್ಳೆ ರಿಜೆಕ್ಟ್ ಆಗಿದೆ ಅಂತ ಭಾವಿಸ್ತಾರೆ, ಅದಲ್ಲ, ಇದು ಅಪ್ಡೇಟ್ ಆಗಿರಲ್ಲ. ಇನ್ನು ಅಪ್ಡೇಟ್ ಆಗಿದ್ದರೆ ನಿಮಗೆ ಡೀಟೇಲ್ಸ್ ಬರುತ್ತೆ. ಇನ್ನು ಸ್ಕಾಲರ್ಶಿಪ್ ಬಂದಿದ್ದರೆ ನಿಮಗೆ ಈ ರೀತಿ ಅಪ್ಡೇಟ್ ಆಗಿರೋದು ತೋರಿಸುತ್ತೆ. ಇನ್ನು ಅಪ್ಡೇಟ್ ಆಗಿರಲ್ಲ ಸ್ನೇಹಿತರೆ, ಸ್ಕಾಲರ್ಶಿಪ್ ಕೂಡ ಹಂತ ಹಂತವಾಗಿ ಎಲ್ಲರಿಗೂ ಬರುತ್ತೆ, ಒಂದೇ ಸಲಕ್ಕೆ ಎಲ್ಲರಿಗೂ ಬರೋಲ್ಲ. ಸ್ಟೇಟಸ್ ಕೂಡ ಹಂತ ಹಂತವಾಗಿ ಅಪ್ಡೇಟ್ ಆಗುತ್ತೆ, ನೀವು ಚೆಕ್ ಮಾಡ್ತಾ ಇರಬೇಕು. ಈ ರೀತಿ ಬಂದ ಮಾತ್ರಕ್ಕೆ ಅದು ರಿಜೆಕ್ಟ್ ಅಂತ ಅಲ್ಲ, ತುಂಬ ಜನ ಕನ್ಫ್ಯೂಸ್ ಆಗಿದ್ದರು ನೋಡಿ, ಈ ರೀತಿ ಬಂದ ಮಾತ್ರಕ್ಕೆ ಅದು ರಿಜೆಕ್ಟ್ ಅಂತ ಅಲ್ಲ ಸ್ನೇಹಿತರೆ. ಒಂದು ವೇಳೆ ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸ್ಸು ಸ್ಯಾಂಕ್ಷನ್ಡ್ ಅಂತ ಬಂದಿದ್ದು ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿಲ್ಲ ಅಂತಂದರೆ ನೀವು ಇದರ ಪ್ರಿಂಟೌಟನ್ನು ತೊಗೊಳ್ಕೋಬೇಕಾಗುತ್ತೆ. ಕೆಳಗಡೆ ಪ್ರಿಂಟೌಟ್ ಆಪ್ಷನ್ ಇರುತ್ತೆ, ಇಲ್ಲಿ ಡಾಕ್ಯುಮೆಂಟ್ ಎಲ್ಲ ಮಾಹಿತಿ ಇರುತ್ತೆ. ಇದನ್ನು ನೀವು ಪ್ರಿಂಟೌಟ್ ಆಪ್ಷನ್ ತೆಗೆದುಕೊಂಡ್ರೆ ಮುಂದೆ ನಿಮಗೆ ಸ್ಕಾಲರ್ಶಿಪ್ ಬರುವ ಅವಕಾಶ ಇರುತ್ತೆ ನೋಡಿ, ಇದನ್ನು ಮರೆಯಬಾರ್ದು. ಸ್ಕಾಲರ್ಶಿಪ್ ಸ್ಟೇಟಸ್ ಸ್ಯಾಂಕ್ಷನ್ ಅಂತ ಬಂದಿದ್ದರೂ ಕೂಡ ನೀವು ಇದನ್ನು ಪ್ರಿಂಟೌಟ್ ತೊಗೋಬೇಕಾಗುತ್ತೆ. ಹಾಗೆ ಇನ್ನೊಂದು ಸ್ನೇಹಿತರೆ, ನೀವೇನಾದರೂ ಸ್ಕಾಲರ್ಶಿಪ್ಪಲ್ಲಿ ಏನಾದ್ರು ತಪ್ಪು ಮಾಡಿದ್ರಿ, ಇಲ್ಲಿ ಎಡಿಟ್ ಆಪ್ಷನ್ ಕೂಡ ಇದೆ, ಈಗಾಗಲೇ ಹೇಳಿದ್ದೀನಿ ಇನ್ನೊಂದು ಸಲ ಹೇಳ್ತಿದ್ದೀರಿ ನೋಡಿ, ಎಡಿಟ್ ಆಪ್ಷನ್ ಇದೆ, ಅಲ್ಲಿ ನೀವು ಎಡಿಟನ್ನು ಮಾಡ್ಕೋಬೋದು. ತೋರಿಸ್ತೀನಿ ನೋಡಿ, ಕ್ಯಾಸ್ಟ್ ಆಗಲಿ, ನಿಮ್ಮ ಕಾಲೇಜ್ ಅಡ್ರೆಸ್ ಆಗಲಿ, ನಿಮ್ಮ ಅಡ್ರೆಸ್ ಆಗಲಿ, ಅಥವಾ ಪೇರೆಂಟ್ ಡೀಟೇಲ್ಸ್ ಆಗಲಿ, ಫೀಸ್ ಡೀಟೇಲ್ಸ್ ಏನಾದರೂ ತಪ್ಪಾಗಿದ್ದರೆ ನೀವು ಎಡಿಟ್ ಮಾಡ್ಕೋಬೋದು. ಎಡಿಟ್ ಆದಮೇಲೆ ಕಂಪಲ್ಸರಿಯಾಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ ನೋಡಿ. ಎಲ್ಲ ಥರದ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯ ವಿಷಯ ಸ್ನೇಹಿತರೆ, SSP ಇಂದ ಬರುವ ಮೆಸೇಜ್ಗಳನ್ನು ನೀವು ಗಮನಿಸಬೇಕು. ರಿಜೆಕ್ಟ್ ಆಗಿದ್ದರೆ, ಡಾಕ್ಯುಮೆಂಟ್ ಪೆಂಡಿಂಗ್ ಇದ್ದರೆ ನಿಮಗೆ ಮೆಸೇಜ್ ಬರುತ್ತೆ, ನೀವು ಅದನ್ನು ಗಮನಿಸಬೇಕು, ಇಲ್ಲಾಂದರೆ ಸ್ಕಾಲರ್ಶಿಪ್ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ನಿಮಗೇನಾದರೂ ಸಂಶಯ ಇದ್ದಲ್ಲಿ ಕಮೆಂಟ್ ಮಾಡಿ, ನಾವು ಅದಕ್ಕೆ ಖಂಡಿತವಾಗಿ ಉತ್ತರಿಸ್ತೇವೆ. ಎಲ್ಲರಿಗೂ ಧನ್ಯವಾದ.